बोलो भारत माता की जय। बोलो भारत माता की जय। बोलो भारत माता की जय। निवृत्त नौकरर संघक्के जय। निवृत्त नौकरर संघक्के जय। ನಮ್ಮ ನಿವೃತ್ತ ಸಂಘದ ಬೇಡಿಕೆಗಳು ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳು ನಿವೃತ್ತ ನೌಕರರ ಸಂಘಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಈ ವಿಶ್ವ ಹಿರಿಯರ ದಿನಾಚರಣೆ ಅಂಗವಾಗಿ ಎಲ್ಲ ಹಿರಿಯ ನಾಗರಿಕರಿಗೆ, ಸಮಸ್ತ ನಾಡಿನ ಜನತೆಯ ಪರವಾಗಿ, ನಮ್ಮೆಲ್ಲ ನಿವೃತ್ತ ನೌಕರರ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನಾವು ಕೂಡ ಹಿರಿಯ ನಾಗರಿಕರಲ್ಲೇ ಬರ್ತಕ್ಕಂಥ ನಿವೃತ್ತ ಶಿಕ್ಷಕ ನೌಕರರಾಗಿದ್ದೀವಿ. ಕರ್ನಾಟಕ ರಾಜ್ಯದ ಸರ್ಕಾರ 2022 7ನೇ ವೇತನ ಆಯೋಗ ಜಾರಿಗೆ ಕೊಟ್ಟಿದ್ದಾರೆ, ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ. ಆದರೆ 22ರ ಜುಲೈನಲ್ಲಿ ನಿವೃತ್ತರಾದವರಿಗೆ ಹೊಸ ವೇತನ ಶ್ರೇಣಿ ಕೊಟ್ಟರೂ ಕೂಡ ಈ DCRG ಕಮಿಟೆಡ್ ಮತ್ತು ಗಳಿಕೆ ರಜೆಗಳ ಸೌಲಭ್ಯವನ್ನು ಆಗಸ್ಟ್ 24ರಿಂದ ಕೊಡ್ತಾ ಇರೋದ್ರಿಂದ ನಮ್ಮೆಲ್ಲರಿಗೂ ಕೂಡ 22ರಿಂದ 24ರ 25 ತಿಂಗಳ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಎಲ್ಲ ನೌಕರರಿಗೆ ಬಹಳಷ್ಟು ಆರ್ಥಿಕವಾಗಿ ನಷ್ಟ ಆಗಿದೆ. ಆ ಆರ್ಥಿಕ ನಷ್ಟವನ್ನು ಸರಿದೂಗಿಸ್ಕೊಡ್ಬೇಕು. ನಾವು ನಿವೃತ್ತ ಆದ ದಿನಾಂಕದಿಂದಲೇ ನಮಗೆಲ್ಲ ಸೌಲಭ್ಯಗಳು ಹೊಸ ವೇತನ ಶ್ರೇಣಿ 7ನೇ ವೇತನ ಶ್ರೇಣಿಯ ಅನುಗುಣವಾಗಿ ನೀಡಬೇಕು ಅಂತಕ್ಕಂಥ ಮೂಲ ನಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದಿಟ್ಟು ನಾವಿವತ್ತು ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಕಪ್ಪು ಪಟ್ಟಿ ಧರಿಸೋದ್ರ ಮುಖಾಂತರ ಇಡೀ ಸಮಸ್ತ ರಾಜ್ಯ ಸರ್ಕಾರಿ ನೌಕರರ ಎಲ್ಲ ಹಂತದ ನೌಕರರು ಸೇರಿಕೊಂಡು ಈ ಒಂದು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ನಾವು ಈ ಧರಣಿ ಸತ್ಯಾಗ್ರಹ ಮೂಲಕ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಗೂ ಕೂಡ ನಾವು ಮನವಿಯನ್ನು ಸಲ್ಲಿಸ್ತೀವಿ. ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ, ಸಮಾನವಾಗಿ ಎಲ್ಲರನ್ನ ನೋಡಬೇಕಾಗಿರ್ತಕ್ಕಂಥ, ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋ ರೀತಿಯಲ್ಲಿ ನಾವು ಕೂಡ ಯಾವಾಗ 17ರಲ್ಲಿ 6ನೇ ವೇತನ ಆಗಿತ್ತು, 22ರಲ್ಲಿ ಕೊಡಬೇಕಾಗಿತ್ತು. ಅದೇ ರೀತಿ ಸರ್ಕಾರ 22ರಲ್ಲಿ ವೇತನ ಆಯೋಗ ಜಾರಿಗೊಳಿಸಿದ್ರೂ ಕೂಡ ಅದರ ಆರ್ಥಿಕ ಸೌಲಭ್ಯ ಕೊಡದೇ ಇರೋದು ನಮಗೆ ಮಾಡಿರೋ ಅನ್ಯಾಯ. ಆದ್ದರಿಂದ ಅದನ್ನು ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟಕ್ಕೆ ಜಯ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ನಮ್ಮದಿದೆ. ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಇವತ್ತು ನಾವು ಇಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನಮ್ಮ ಭಿನ್ನ ಒತ್ತಡಿಕೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಈ ಧರಣಿ ಸತ್ಯಾಗ್ರಹ ಮುಗಿದ ಮೇಲೆ ಸಾಯಂಕಾಲ 3 ಗಂಟೆ 4 ಗಂಟೆ ಸುಮಾರಿಗೆ ಅವರಿಗೆ ಭಿನ್ನ ಒತ್ತಡಿಕೆ ಕೊಟ್ಟು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ಮತ್ತೊಮ್ಮೆ ಒತ್ತಾಯ ಪೂರ್ವಕವಾಗಿ ಘನ ಸರ್ಕಾರದಲ್ಲಿ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ನಿವೃತ್ತ ಸರ್ಕಾರಿ ನೌಕರರ ಸಂಘಕ್ಕೆ, ನಿವೃತ್ತ ಸರ್ಕಾರಿ ನೌಕರರ ವೇದಿಕೆಗೆ ಹಮ್ ಸಭಿ ರಿಟೈರ್ಡ್ ಎಂಪ್ಲಾಯೀಸ್ ಲೋಕ ಇದರ ಏಕತಾ ಹುಆ ಹೈ ಕ್ಯೋಂಕಿ 2022 ಸೆ 2024 ತಕ್ ಜೋ ಭೀ ಹಮಾರಾ ಎಂಪ್ಲಾಯೀಸ್ ಕೋ ಅನ್ಯಾಯ ಹೋಗಾ ಹೈ ವೋ ಅನ್ಯಾಯ ಬ್ಯಾಲೆನ್ಸಿಂಗ್ ಕರ್ನೆ ಕೆ ಲಿಯೆ ಹಮ್ ಆಜ್ ಹಮಾರೆ ಜಿಲ್ಲಾಧಿಕಾರಿಗೆ ಜಿಲ್ಲಾಧಿಕಾರಿ ಮುಖಾಂತರ ಹಮಾರೆ CM ಸಾಹಬ್ ಕೋ ಮನವಿ ದೇ ರಹೇ ಇಸ್ಲಿಯೆ ಹಮ ರಿಟೈರ್ಡ್ ಲೋಕ ಆಜ್ अगर डिमांड नहीं होता आगे स्ट्राइक करेंगे सर, आगे स्टेट लेवल स्ट्राइक करेंगे तो कितना दिन सरकार को गाइडेंस देंगे सर? कितने अभी हमारे वो स्टेट का गाइडेंस आया नहीं, अभी सर फिलहाल स्टेट एंटायर स्टेट हम अभी डिस्ट्रिक्ट में एक दिन का धरने सांकेतिक धरने मुस्कर कर रहे हैं. उसके बाद जो भी हमारे को सलाह आएगा वो सलाह के बारे में हम करेंगे. आपका नाम सर? जगन्नाथ पतंगे. सर यहाँ पर हम तमाम गवर्नमेंट एम्प्लॉय रिटायर्ड हुए 2022 से 2024 तक. यहाँ पर बड़े पूरे सीनियर्स लोग हैं यहाँ पर, और यहाँ पर एक संदेश है, ये है कि यहाँ पर हमारे गवर्नमेंट एम्प्लॉयज रिटायर्ड लोगों को सौतेलाना शुरू किया जा रहा है. ये बिल्कुल गलत बात है. हमने भी सर्विस दिए हैं गवर्नमेंट को, ये ईमानदारी के साथ, ये बिल्कुल एक सर्टिफाइड है कि हम पेंशनर है. तो यहाँ पर गवर्नमेंट को चाहिए कि इसके साथ साथ जो गवर्नमेंट एम्प्लॉयज रनिंग में हैं उनको फायदा देते हैं और हमको नहीं, जबकि हम उनसे पहले के उनके वफादार हैं, हम उनके सर्वेंट हैं. तो इस हिसाब से यहाँ पर हम इकट्ठा हुए हैं, और आने वाले दिनों में अगर हमारी डिमांड फुलफिल नहीं हुई तो ये डिस्ट्रिक्ट नहीं स्टेट लेवल पर धरना दिया जाएगा. इतना कहते हुए मैं अपनी बात खत्म करता हूँ. मैं शेख मुसियुद्दीन, रिटायर्ड टीचर.
एम्प्लॉयमेंट एसोसिएशन जिंदाबाद, रिटायर्ड एम्प्लॉयज एसोसिएशन जिंदाबाद, जिंदाबाद जिंदाबाद उपस्थितरिद्दारे। ಅವರು ಈ ನಮ್ಮ